ಅವಾಗಲೇ ತ್ರಿಕೋನಾಸನ ಮಾಡಿದಾಗಲೇ ಒಂಥರ ಲಾಭ ಈಗ ಟ್ವಿಸ್ಟಿಂಗ್ ಗಾಳಿಯನ್ನು ಹೊರಹಾಕ್ತಾ ಮ್ಯಾಕ್ಸಿಮಮ್ ಹಿಂದೆ ತಿರುಗ್ತೀರಾ ಮತ್ತೆ ಗಾಳಿ ತುಂಬ ತುಂಬ ಮತ್ತೊಂದು ಭಾಗದಲ್ಲಿ ಗಾಳಿಯನ್ನು ಹೊರಹಾಕ್ತಾ ಟ್ವಿಸ್ಟ್ ಆಗ್ತೀರಾ ದಯವಿಟ್ಟು ಗಮನಿಸಿ ಒಂದು ಎರಡು ಸುತ್ತ ಅಭ್ಯಾಸ ಮಾಡಿ ತೋರಿಸ್ತೀನಿ ಇದು ವೃತ್ತಾಕಾರ ಮಾಡ್ತಕ್ಕಂಥ ವಿಧಾನ ಇದರ ಲಾಭ ಏನು ಆಗಲೇ ಆದ್ಮೇಲೆ ಸೈಡ್ ವೈಸ್ ಸ್ಟ್ರಚ್ ಮಾಡಿದ್ದು ಹಿಗ್ಗುವಿಕೆ ಕುಗ್ಗುವಿಕೆ ಆಯಿತು ಇಲ್ಲಿ ಹಿಂಡುವಿಕೆ ಆಗುತ್ತಾ ಬಟ್ಟೆ ಹಿಂಡ್ದಂಗೆ ಅಥವಾ ಮಜ್ಜಿಗೆ ಕಡ್ದಾಗ ಹೇಗೆ ನಮ್ಮ ಕಡಗೋಲು ಟ್ವಿಸ್ಟ್ ಆಗುತ್ತೋ ಹಾಗೆ ಅಥವಾ ನೀವೇನಾದರೂ ಬಟ್ಟೆ ತೊಗೊಂಡು ಹಿಂಡ್ತೀರಲ್ಲ ಆ ರೀತಿ ಆಚೆ ಈಚೆ ಹಿಂಡಿದಾಗ ಏನಾಗುತ್ತೆ ಅದರಲ್ಲಿ ಸಂಗ್ರಹ ಆಗಿರತಕ್ಕಂಥ ನೀರು ಹೊರಗಡೆ ಬರುತ್ತೆ ಹಾಗೆ ಇಲ್ಲಿ ಬಾಡಿ ಟ್ವಿಸ್ಟ್ ಆಗಬೇಕು ಹೇಗೆ ಸುಮ್ಮನೆ ಮುಖ ನೋಡ್ಕೊಂಡು ಕೈ ಹೀಗೆ ಹಲಗಡಿಸ್ತಾ ಇರ್ತಾರೆ ನೀವು ಪಾರ್ಕಲ್ಲೆಲ್ಲ ನೋಡಿರ್ಬೋದು ಸಾವಿರಾರು ಜನನ ನೀವು ಪಾರ್ಕಿಗೆ ಹೋದಾಗ ನೀವು ಅನೇಕ ಪಾರ್ಕ್ಗಳಲ್ಲೇ ನೋಡ್ಬೋದು ಸುಮ್ಮನೆ ಹೀಗೆ ಮಾಡ್ತಾ ಇರ್ತಾರೆ ಕೈ ಹಲಗಾಡ್ಸೋದ್ರಿಂದ ಯಾವ ಲಾಭವೂ ಸಿಗೋದಿಲ್ಲ ಆದ ಹೋಲ್ ಬಾಡಿ ಶುಡ್ ಟ್ವಿಸ್ಟ್ ಮ್ಯಾಕ್ಸಿಮಮ್ ಟ್ವಿಸ್ಟಿಂಗ್ ಅದು ಮತ್ತು ಹೇಗೆ ಅಂದರೆ ವಿತ್ ಫೋರ್ಸ್ ಮೊದ ಮೊದಲು ಎರಡು ಮೂರು ದಿನ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾವಾಗಲೂ ಒಳ್ಳೇದು ಕಷ್ಟ ಯಾವಾಗಲೂ ಕೆಟ್ಟದ್ದು ಸುಖ ಇರುತ್ತೆ ಖುಷಿ ಆಗುತ್ತೆ ಸೋಮಾರಿತನ ಅಂದರೆ ಎಂಥ ಖುಷಿ ಅಲ್ವ ಬೆಳ ಬೆಳಗ್ಗೆ ಎದ್ದು ಅಭ್ಯಾಸ ಮಾಡಬೇಕು ಅಂದರೆ ಆ ಅನಿಸುತ್ತೆ ಅದೇ ಅಭ್ಯಾಸ ಮಾಡಿದಾಗ ಸಿಗೋ ಲಾಭ ಅರ್ಥ ಆದರೆ ಆ ಸೋಮಾರಿತನ ಓಡಿ ಹೋಗುತ್ತೆ ಇನ್ನು ಟ್ವಿಸ್ಟಿಂಗ್ ಮಾಡೋದರಿಂದ ಏನು ಲಾಭ ಅಂತ ಹೇಳಿಬಿಟ್ಟೆ ನಾನು ಮುಂದೆ ಹೋಗ್ತೀನಿ ತ್ರಿಕೋನಾಸನ ಮಾಡಿದಾಗ ಮೂತ್ರಕೋಶ ಹಿಗ್ಗುವಿಕೆ ಕುಗ್ಗುವಿಕೆ ಆಯಿತು ಹಾಗೆ ಸ್ಪೈನಲ್ ಕಾರ್ಡಿನ ಕೆಳಭಾಗದ ಕೀಲುಗಳು ಆಚೆ ಈಚೆ ಸ್ಟ್ರೆಚ್ ಆಗೋದರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಬ್ಯಾಕ್ ಪೈನ್ ತಂತಾನೆ ನಿವಾರಣೆ ಆಗುತ್ತೆ ಡಿಸ್ಕ್ ಲೊಕೇಟ್ ಆಗಿದ್ರು ಕೂಡ ವಾಪಸ್ ಸರಿಯಾಗಿ ಬಂದು ನಿಲ್ಲುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಅದ್ಭುತವಾದ ಅಭ್ಯಾಸ ಇದ್ದಾವೆ ಹಾಗೆ ಮತ್ತೊಂದು ತಾವು ತುಂಬ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಈ ಟ್ವಿಸ್ಟಿಂಗಲ್ಲಿ ಮೂತ್ರಕೋಶದ ಸುತ್ತಮುತ್ತ ಇರತಕ್ಕಂಥ ಮಸಲ್ಸ್ ಟ್ವಿಸ್ಟ್ ಆಗುತ್ತೆ ಅಲ್ಲಿ ಸ್ಟ್ರೆಚ್ ಆಗಿ ಕಂಪ್ರೆಸ್ ಆಯಿತು ಅಂದರೆ ಇಲ್ಲಿ ಟ್ವಿಸ್ಟಿಂಗ್ ಆಗುತ್ತೆ ಇದು ಮತ್ತೊಂದು ಆಯಾಮದಲ್ಲಿ ಒಳ್ಳೆಯ ವ್ಯಾಯಾಮ ಎದೆಗೂ ಕೂಡ ಟ್ವಿಸ್ಟ್ ಆಗೋದ್ರಿಂದ ಹೃದಯ ಶ್ವಾಸಕೋಶಕ್ಕೆ ಅದ್ಭುತವಾದ ಲಾಭ ತಲೆಯನ್ನು ಮ್ಯಾಕ್ಸಿಮಮ್ ಆಚೆ ಹಚ್ಚಿ ಟ್ವಿಸ್ಟ್ ಮಾಡೋದರಿಂದ ಥೈರಾಯ್ಡಿಗೆ ತುಂಬ ಲಾಭದಾಯಕ ಇನ್ನು ಕರಳಿನ ಒಳಭಾಗದಲ್ಲಿ ಆಗಲೇ ಹಿಗ್ಗುವಿಕೆ ಕುಗ್ಗುವಿಕೆ ಆಗ್ತಾಯಿತ್ತು ಇಲ್ಲಿ ಹಿಂಡುವಿಕೆಗೆ ಒಳಗಾಗುತ್ತೆ ಹಿಂಡುವಿಕೆಗೆ ಒಳಗಾಗೋದ್ರಿಂದ ಕಟ್ಕೊಂಡಿರ್ತಕ್ಕಂಥ ಗಲೀಜು ಮಲೀನತೆ ಪೂರ್ತಿಯಾಗಿ ಫ್ಲಶ್ ಔಟ್ ಆಗುತ್ತೆ ಯಾಕಪ್ಪ ಅಂದರೆ ಗುಟ್ ಗುಟಗಾಗಿ ನೀರನ್ನು ಕುಡಿತಾ ಕುಡಿತಾ ನಾವು ಅಭ್ಯಾಸ ಮಾಡೋದ್ರಿಂದ ಸೊ ಇದು ಮರಿಬಾರ್ದು ಇದೆಲ್ಲ ಒಂದು ಕಡೆ ಆದರೆ ಸ್ಪೈನಲ್ ಕಾರ್ಡಲ್ಲಿ ನಾವು ಗಮನಿಸೋದಾದರೆ ಹೀಗೆ ಟ್ವಿಸ್ಟ್ ಆಗ್ತಾ ಇರುತ್ತೆ ಅವಾಗಲೇ ಸ್ಟ್ರೆಚಿಂಗ್ ಆಯಿತು ಈಗ ಟ್ವಿಸ್ಟಿಂಗ್ ಆಗುತ್ತೆ ಇದು ಅತೀ ಮುಖ್ಯ ಮತ್ತೊಂದು ಡಯಾಬಿಟಿಸ್ ಇದ್ದವರಿಗೆ ದಿವ್ಯ ಔಷಧ ಗರ್ಭಕೋಶದ ಸಮಸ್ಯೆ ಇದ್ದವರಿಗೆ ದಿವ್ಯ ಔಷಧ ಹಾಗೆ ಇನ್ನೂ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತ ಹೇಳಿದರೆ ಗ್ಯಾಸ್ಟ್ರೈಟಿಸ್ ಆ್ಯಸಿಡಿಟಿ ಕಾನ್ಸ್ಟಿಪೇಷನಿಂದ ತುಂಬ ಒದ್ದಾಡ್ತಾರೆ ಈ ಎಲ್ಲ ಸಮಸ್ಯೆಗಳಿಗೆ ಕೇವಲ ಇಪ್ಪತ್ತೈದು ಸುತ್ತು ಟ್ವಿಸ್ಟಿಂಗ್ ಮಾಡೋದರಿಂದ ಅದ್ಭುತವಾದ ಲಾಭ ಸಿಗುತ್ತೆ ಏಕೆಂದರೆ ಮೊದಮೊದಲೇ ಸರಿ ಹೇಳ್ಕೊಡ್ಲಿಲ್ಲ ಅಂದರೆ ನಿಮಗೇನು ಅರ್ಥ ಆಗಲ್ಲ ಅಯ್ಯೋ ಕೈ ಹಿಡ್ಕೊಂಡು ಆಚೆ ಆಚೆ ಟ್ವಿಸ್ಟ್ ಮಾಡೋದ್ರಿಂದ ನಮಗೇನು ಲಾಭ ಸಿಗುತ್ತೆ ಅನಿಸುತ್ತೆ ಅದ್ರ ಮಹತ್ವ ಏನು ಅಂತ ಅರ್ಥ ಆದಾಗಲೇ ಶ್ರದ್ಧೆಯಿಂದ ಉತ್ಸಾಹ ಸ್ಫೂರ್ತಿಯಿಂದ ಮಾಡಲಿಕ್ಕೆ ಸಾಧ್ಯ ದಯವಿಟ್ಟು ಗಮನಿಸಿ ನಿಂತು ಮಾಡೋದರಲ್ಲಿ ಅತೀ ಮುಖ್ಯವಾದ ಎರಡನೇ ಅಭ್ಯಾಸ ಟ್ವಿಸ್ಟಿಂಗ್ ಕೈಗಳು ನೇರ ಇರಲಿ ಗಾಳಿಯನ್ನು ಹಾಕ್ತಾ ಮ್ಯಾಕ್ಸಿಮಮ್ ಟ್ವಿಸ್ಟ್ ಆಗಿ ಗಾಳಿ ತುಂಬ ತುಂಬಿಕೊಳ್ಳಿ ಮತ್ತು ಗಾಳಿ ಹಾಕ್ತಾ ಟ್ವಿಸ್ಟ್ ಆಗಿ ಶುರು ಮಾಡೋಣ ಎಲ್ಲರೂ ಐ ಥಿಂಕ್ ನೀವೆಲ್ಲ ರೆಡಿ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಸ್ಟಾರ್ಟ್ ಷ್ಟು ಅಭ್ಯಾಸ ಮಾಡೋದ್ರಲ್ಲಿ ಲೈಟಾಗಿ ಸುಸ್ತಾಗುತ್ತೆ ಸಾಕಪ್ಪ ಅನಿಸುತ್ತೆ ಯಥಾಪ್ರಕಾರ ಕಣ್ಮುಚ್ಕೊಳ್ಳಿ ದೇಹದ ಎಲ್ಲ ಭಾಗ ಸಡಿಲವಾಗಿಟ್ಕೊಳ್ಳಿ ದೀರ್ಘವಾದ ಉಸಿರಾಟ ಮಾಡಿ ಯಥೇಚ್ಛವಾದ ಆಮ್ಲಜನಕ ಬೇಕಾಗಿರುತ್ತೆ ನಮ್ಮ ದೇಹಕ್ಕೆ ಕೊರತೆ ಆದಾಗ ಸುಸ್ತಾಗುತ್ತೆ ಯಥೇಚ್ಛವಾಗಿ ಆಮ್ಲಜನಕವನ್ನು ತುಂಬಿಕೊಳ್ಳೋದ್ರಿಂದ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಆಕ್ಸಿಜನ್ ಯಾವಾಗ ಹೆಚ್ಚು ಸಿಗುತ್ತೋ ತಕ್ಷಣ ಗ್ಲೂಕೋಸ್ ವಿಲ್ ಕನ್ವರ್ಟ್ ಇಂಟು ಎನರ್ಜಿ ಗ್ಲೂಕೋಸ್ ಶಕ್ತಿಯಾಗಿ ಮಾರ್ಪಡಬೇಕು ಅಂದರೆ ಏನಾದರೂ ಬೇಕೇ ಬೇಕು ಏನು ಬೇಕು ಆಕ್ಸಿಜನ್ ಬೇಕು ಆಕ್ಸಿಜನ್ನು ಗ್ಲೂಕೋಸ್ ಎರಡು ಬೆರ್ತಾಗಲೇ ಅದು ಶಕ್ತಿಯಾಗಿ ಮಾರ್ಪಡೋದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು ಅಂದರೆ ಆಕ್ಸಿಜನ್ ಕೊಟ್ಬಿಟ್ಟು ಗ್ಲೂಕೋಸ್ ಅಂತೂ ಮೈ ತುಂಬ ತುಂಬಿಕೊಂಡಿದೆ ಚೆನ್ನಾಗಿ ಉಸಿರಾಟ ಮಾಡಿದರೆ ಖಂಡಿತ ಬರ್ನ್ ಆಗೋದಿಲ್ಲ ವರ್ಕೌಟ್ ಮಾಡಬೇಕಂದ್ರೆ ಏನಾದರೂ ಚಟುವಟಿಕೆ ಮಾಡಬೇಕು ಅದಕ್ಕೆ ನಾನು ಯಾವಾಗಲೂ ಶಿಬಿರದಲ್ಲೇ ಹೇಳ್ತಾ ಇರ್ತೀನಿ ಒಂದು ಪ್ರಕೃತಿ ಸಹಜ ಜೀವನ ಬದುಕಿ ಅಂದರೆ ಪ್ರಕೃತಿ ಮಡಿಲಲ್ಲಿ ಬದುಕಿದರೂ ನಾರ್ಮಲ್ ಆಗುತ್ತೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅತಿ ಹೆಚ್ಚು ಗ್ಲೂಕೋಸ್ ಸಂಗ್ರಹ ಆಗಿದ್ದು ಅವತ್ತಿಂದ ಅವತ್ತು ಬರ್ನ್ ಆಗ್ತಾ ಹೋಗುತ್ತೆ ಶುದ್ಧೀಕರಣ ಆಗುತ್ತೆ ಶ್ವಾಸಕೋಶದ ಮುಖಾಂತರ ಬೆವರ್ತೀರ ಬೆವರಿನ ಮುಖಾಂತರ ನೀರನ್ನು ಚೆನ್ನಾಗಿ ಕುಡಿದು ಅಭ್ಯಾಸ ಮಾಡ್ತೀರ ಅಂದರೆ ಚನಿಕೆ ಪಿಕಾಸಿ ಇಟ್ಕೊಂಡು ಹಾರ ಇಟ್ಕೊಂಡು ಕೆಲಸ ಮಾಡ್ತೀರ ವಜೆ ಎತ್ತೋದು ಇಳಿಸೋದು ಮಾಡ್ತೀರಾ ಸಹಜವಾಗಿ ಮಲಬದ್ಧತೆಯೂ ಇರಲ್ಲ ಗ್ಯಾಸ್ಟ್ರೈಟಿಸ್ ಇರಲ್ಲ ಕಾನ್ಸ್ಟಿಪೇಷನ್ನು ಏನೇನೂ ಇರೋದೇ ಇಲ್ಲ ಕಣ್ರಿ ಒಬೆಸಿಟಿ ಅಂತೂ ಯಾವ ರೈತರಿಗೂ ಇರೋದಿಲ್ಲ ಈ ಸುಮ್ಮನೆ ಶಾಲು ಶಾಲಕೊಂಡು ಓಡಾಡ್ತಿರ್ತಾರೆ ರಸ್ತೆ ಮೇಲೆ ಖಂಡಿತ ಇವ್ರಿಗೆಲ್ಲ ರೋಗ ಬರುತ್ತೆ ನಿಜವಾದ ರೈತ ಯಾರಿದ್ರು ಅವನಿಗೆ ಯಾವ ರೋಗನೂ ಬರಲ್ಲ ಕಾರಣ ಅವನ ಬೆವರ ಹನಿ ಭೂತಾಯಿ ಮೇಲೆ ಬೀಳಬೇಕು ಭೂತಾಯಿಯ ಸ್ಪರ್ಶ ಆಗಬೇಕು ಇದೇ ನಿಜವಾದ ರೈತ ಆ ರೀತಿ ರೈತಾಪಿ ಕೆಲಸ ಮಾಡ್ತಾಯಿದ್ರೆ ಖಂಡಿತ ನಿಮಗೆ ಯಾವ ರೋಗ ಬರೋದಿಲ್ಲ ಆ ರೀತಿ ಮಾಡಲಿಕ್ಕಾಗಿಲ್ಲ ಅಂದರೆ ಯೋಗಾಸನ ಮಾಡಲೇಬೇಕು ಏನಾದರೂ ಒಂದು ಚಟುವಟಿಕೆ ಮಾಡಿದರೆ ಮಾತ್ರ ಗ್ಲೂಕೋಸ್ ವಿಲ್ ಕನ್ವರ್ಟ್ ಇನ್ ಎನರ್ಜಿ ಎನರ್ಜಿ ಯಾವಾಗ ಯಥೇಚ್ಛವಾಗಿ ಸಿಗುತ್ತೋ ಮತ್ತು ನೆಕ್ಸ್ಟ್ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದಿಷ್ಟು ನಾನು ಇವತ್ತು ನಿಮಗೆ ಹೇಳ್ಕೊಡ್ಬೇಕಾಗಿದ್ದು ಅದ